ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಬಿಜೆಪಿ ಹಾಗೂ ಬಿಜೆಪಿ ಮಹಿಳಾ ಮೋರ್ಚಾ ಅಥಣಿ ಮಂಡಲ ಸಂಯುಕ್ತ ಆಶ್ರಯದಲ್ಲಿ ಸೇವಾ ಸಮರ್ಪಣಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಥಣಿ ಪಟ್ಟಣದ ಆರ್ಎಚ್ ಕುಲಕರ್ಣಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಆರೋಗ್ಯದ ಕುರಿತು ಸಲಹೆ ನೀಡುವುದರೊಂದಿಗೆ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಜತ ತಾಲೂಕಿನ ಖ್ಯಾತ ಸ್ತ್ರೀ ರೋಗ ತಜ್ಞರಾದ ರವೀಂದ್ರ ಅರಳಿ ಅವರಿಂದ ಆರ್ಎಸ್ಎಸ್ನ ಸಹಸಂಚಾಲಕರಾದ ಅರವಿಂದ ರಾವ್ ದೇಶಪಾಂಡೆ ಅವರು ಸತ್ಕರಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಅಥಣಿ ಮಂಡಲದ ಮಹಿಳಾ ಅಧ್ಯಕ್ಷೆ ಶ್ರುತಿ ಕಿವಡಿ ಮಾತನಾಡಿ, ಪ್ರಧಾನಿ ಮೋದಿ ಅವರ ಜನ್ಮದಿನದ ನಿಮಿತ್ತವಾಗಿ ಸೇವಾ ಸಮರ್ಪಣಾ ಅಭಿಯಾನ ಕಾರ್ಯಕ್ರಮದಡಿ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಮಹಿಳೆಯರಿಗೆ ಕರೆ ನೀಡಿದರು. ಜನತಾ ಪಾರ್ಟಿ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ನಾವು ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಅಂದರೆ ಜನರಲ್ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ಅಥವಾ ಮಹಿಳೆಯರ ಒಂದು ಆರೋಗ್ಯದ ಕುರಿತು ಜಾಗೃತಿ, ಅಂದರೆ ಇವಾಗ ಏನೇನು ಪ್ರಾಬ್ಲಮ್ ಇರುತ್ತಲ್ಲ ಹೆಣ್ಮಕ್ಕಳಿಗೆ ಅದರ ಬಗ್ಗೆ ಆಗಿರ್ಬೋದು. ಇದು ಮೋದಿಜಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸೇವಾ ಸಮರ್ಪಣ ಅಭಿಯಾನ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದರ ಒಂದು ಯೂಸನ್ನು ಎಲ್ಲ ಮಹಿಳೆಯರು ತಗೊಳ್ಬೇಕು ಅಂತ. ಈ ಸಂದರ್ಭದಲ್ಲಿ ಅಜಿತ್ ಪವಾರ್, ಪುಟ್ಟು ಹಿರೇಮಠ, ಮಹಿಳಾ ಮೋರ್ಚಾದ ಪದಾಧಿಕಾರಿಗಳಾದ ಪ್ರಿಯಾಂಕಾ ಹಲ್ಯಾಳ, ಸುರೇಖಾ ರುದ್ರಗೌಡ, ಸವಿತಾ ಕಾಂಬಳೆ, ವಂದನಾ ಗೊಟಕಿಂಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಶಾಂತ್ ಹಿರಿಮನಿ, S9 TV, ಅಥಣಿ.